ನೋಡಿ, ನಮ್ಮನೆ ಪಾಪು ಕೂಡ ಹೊರಗಡೆ ಬರ್ತಾ ಇದೆ. ಅವಳು 31ನ್ನು ಸೆಲೆಬ್ರೇಟ್ ಮಾಡ್ತಾಳೆ ಈ ಸಲ. ಹೊಸ ವರ್ಷಕ್ಕೆ 2 ತಿಂಗಳ ಕಂಪ್ಲೀಟ್ ಆಗಿಲ್ಲ ಅವಳಿಗೆ. ನಾನು ತಂಗಿ ಮನೆಗೆ ಬಂದೆ ಈ ಕಡೆ. ಅಕ್ಕಪಕ್ಕನೇ ಇದೆ ಅಮ್ಮನ ಮನೆ ಮತ್ತು ತಂಗಿ ಮನೆ. ನಾನಿನ್ನೂ ರೆಡಿಯಾಗಿಲ್ಲ, ನೈಟಿ ಹಾಕ್ಕೊಂಡೇ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ನಮ್ಮಮ್ಮನ ಮನೆಯಲ್ಲಿ ನಮ್ಮ ಮೈದ್ನ ಮತ್ತು ಮಕ್ಕಳು ಎಲ್ಲರೂ ಸೇರಿಕೊಂಡು ಚಿಕನ್ ಚಿಲ್ಲಿ ಮತ್ತು ಕಬಾಬ್ ಮತ್ತು ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡಿದ್ದಾರೆ. ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಇವ್ರ ಮನೆಯಲ್ಲಿ, ಅಂದರೆ ಅಲ್ಲಿ ತುಂಬ ಅಡುಗೆಗಳು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಂಗಿ ಮನೆಯಲ್ಲಿ ಬಿರಿಯಾನಿ ಮಾಡಿದೆ. ಕುಕ್ಕರಲ್ಲಿ 3 ಸಲ ಮಾಡಿದ್ದೀನಿ, ಅಂದರೆ ಒಂದು 2.5 ಕೆಜಿ ಆಗುವಷ್ಟು ಬಿರಿಯಾನಿ ಮಾಡಿದ್ದೀನಿ. ನೋಡಿ ತೋರಿಸ್ತೀನಿ. ಅಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಇದು 31ನ್ನು ಆಚರಣೆ ಮಾಡೋದಕ್ಕೆ ಸ್ಕ್ರೀನು ಮತ್ತು ಮೇಲ್ಗಡೆ ಎಲ್ಲ ಇಬ್ಬನಿ ಬೀಳುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಇದನ್ನ. ಮತ್ತು ನಮ್ಮನೆ ಮಕ್ಕಳೇ ಸುಮಾರು ಜನ, 4-5 ಜನ ಮಕ್ಕಳಿದ್ದಾರೆ, ನಮ್ಮ ತಂಗಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಸ್ಕ್ರೀನ್ ಎಲ್ಲ ಹಾಕಿಬಿಟ್ಟು ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನಿಮಗೆ ನೋಡಿ. ಬಿಸಿ ಬಿಸಿ 2 ಸಲ ಮಾಡಿ ಇದರೊಳಗೆ ಹಾಕಿಟ್ಟಿದ್ದೀನಿ. ಇನ್ನೊಂದು ಸಲ ಮಾಡಿರೋದು ಇದೆ, ಕುಕ್ಕರಲ್ಲೇ ಇದೆ. ಆಮೇಲೆ ಈ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ನೋಡಿ ಕಬಾಬ್ ರೆಡಿ ಆಗ್ತಾ ಇದೆ. ನನ್ನ ಮಗ ಕಬಾಬ್ ಮಾಡ್ತಾ ಇದ್ದಾನೆ. ಆಮೇಲೆ ಫಿಶ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇನ್ನೇನು ಫ್ರೈ ಮಾಡಬೇಕು. ಕಬಾಬು ಇಷ್ಟು ಬರ್ತಾ. ಚಿಕನ್ ಚಿಲ್ಲಿ ರೆಡಿಯಾಗಿದೆ, ನಮ್ಮ ಮೈದ್ನೇ ಮಾಡಿರೋದು. ಇವಾಗ ಇಲ್ಲೆಲ್ಲ ಸ್ಕ್ರೀನ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಲೈಟ್ ಇನ್ನೂ ಹಾಕಿಲ್ಲ ನೋಡಿ, ಸ್ಕ್ರೀನ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಫುಲ್ ಎಲ್ಲ ಕಡೆ ಕೆಲಸ ಮುಗೀತು, ಅಡುಗೆ ಮುಗಿಸ್ಕೊಂಡು ನಮ್ಮ ಮೈದ್ನ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಾರ್ 2 ಈ ಕಡೆ ಇಟ್ಟಿದ್ದೀವಿ. ತುಂಬ ದೊಡ್ಡದಾಗಿದೆ ಜಾಗ ಇಲ್ಲಿ. ಕೆಳಗೆ ಬರಲಿ.
ನನ್ನ ಪುಟ್ಟ ಕಂದ ಸಾಕು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಮಾಡಣ್ಣ ಮೆಣಸಿನ್ಕಾಯಿ.